ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಕಟ್ಟು ಪಾಲಕ್ ಸೊಪ್ಪಿನಿಂದ ಒಂದು ಒಳ್ಳೆಯ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಜಾಸ್ತಿ ಪಾಲಕ್ ಸೊಪ್ಪು ಬೇಕಾಗುವುದಿಲ್ಲ, ಒಂದು ಕಟ್ಟು ಪಾಲಕ್ ಸೊಪ್ಪು ಇದ್ದರೆ ಸಾಕು. ಈಗ ಈ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ ನೋಡಿ. ಸಣ್ಣಗೆ ಕಟ್ ಮಾಡಬೇಕು. ಈಗ ಇನ್ನೊಂದು ಸಣ್ಣ ಪಾತ್ರೆಯಲ್ಲಿ 2 ಚಮಚ ಕಡಲೆ ಹಿಟ್ಟನ್ನು ತಗೊಳ್ಬೇಕು. ಕಡಲೆ ಹಿಟ್ಟು ಸ್ವಲ್ಪ ದೊಡ್ಡ ಚಮಚದಲ್ಲಿ ತಗೊಳ್ತಾ ಇದ್ದೇನೆ. 2 ಚಮಚ ಕಡಲೆ ಹಿಟ್ಟನ್ನು ತಗೊಂಡು ಸ್ವಲ್ಪ ನೀರು ಹಾಕಿ ಅದನ್ನು ಗಂಟಿಲ್ಲದ ಹಾಗೆ ಕಲಸಿಕೊಳ್ಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲಿಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮಾತ್ರ ಮರಿಬೇಡಿ. ಸ್ವಲ್ಪ ದಪ್ಪ ಮಾಡಿ ಗಂಟಿಲ್ಲದ ಹಾಗೆ ಕಲಸಿಕೊಳ್ಳಿ. ಚಪಾತಿ, ರೊಟ್ಟಿ, ಅನ್ನ ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಆಗ್ತದೆ, ತುಂಬಾ ರುಚಿಯಾಗ್ತದೆ. ಒಲೆ ಮೇಲೆ ಒಂದು ಬಾಣಲೆ ಇಟ್ಟುಕೊಳ್ಳಿ, ಅದರಲ್ಲಿ 2 ಚಮಚ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆ 1 ಚಮಚ ಜೀರಿಗೆ, ಜೀರಿಗೆ ಸಿಡಿಯುತ್ತಿದ್ದ ಹಾಗೆ 1 ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಳಿ. ಈರುಳ್ಳಿಯನ್ನು ಸ್ವಲ್ಪ ಹೊತ್ತು ಹುರಿಬೇಕು, ಸ್ವಲ್ಪ ಹಸಿ ವಾಸನೆ ಹೋಗಬೇಕು ನೋಡಿ. ಸ್ವಲ್ಪ ಈರುಳ್ಳಿ ಮೆತ್ತಗಾಗುವ ತನಕ ಹುರಿಯಿರಿ. ಈಗ ನೋಡಿ, ಈರುಳ್ಳಿ ಸ್ವಲ್ಪ ಮೆತ್ತಗಾಗಿದೆ, ತುಂಬ ಕೆಂಪಾಗಿ ಹುರಿಬೇಕಾಗಿಲ್ಲ, ಸ್ವಲ್ಪ ಹಸಿ ವಾಸನೆ ಹೋಗುವಷ್ಟು ಹೊತ್ತು ಹುರಿದ್ರಾಯಿತು. ಈಗ 1 ಟೊಮೆಟೊವನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಟೊಮೆಟೊ ಕೂಡ ಅಷ್ಟೇ, ಸ್ವಲ್ಪ ಮೆತ್ತಗಾಗುವ ತನಕ ಮಗುಚಬೇಕು. ಟೊಮೆಟೊ ಬೇಗ ಮೆತ್ತಗಾಗಲಿಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ, ಹಾಗೆ ಮಗುಚಿಕೊಳ್ಳಿ. ಉಪ್ಪು ಹಾಕಿದ ಕಾರಣ ಬೇಗನೆ ಟೊಮೆಟೊ ಮೆತ್ತಗಾಗ್ತದೆ ನೋಡಿ. ನೋಡಿ, ಈಗ ಟೊಮೆಟೊ ಚೆನ್ನಾಗಿ ಮೆತ್ತಗಾಗಿದೆ ನೋಡಿ. ಇಷ್ಟು ಮೆತ್ತಗಾದರೆ ಸಾಕು. ಈಗ ಕಟ್ ಮಾಡಿಟ್ಟಂತಹ ಪಾಲಕ್ ಸೊಪ್ಪನ್ನು ಹಾಕ್ಕೊಳ್ಬೇಕು. ಪಾಲಕ್ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಗುಚಿಕೊಳ್ಳಿ. ಈಗ ಸಣ್ಣ ಉರಿಯಲ್ಲಿ ಸ್ವಲ್ಪ ಹೊತ್ತು ಪಾಲಕನ್ನು ಮಗುಚ್ತಾ ಇರಬೇಕು. ಇದಕ್ಕೆ ನೀರು ಹಾಕಬಾರ್ದು, ಪಾಲಕ್ ಸೊಪ್ಪಿನಲ್ಲಿ ನೀರು ಬಿಟ್ಟುಕೊಳ್ತದೆ, ಹಾಗಾಗಿ ನೀರು ಹಾಕೋದು ಬೇಡ. ಇದನ್ನು ಹಾಗೆ ಮಗುಚಿದ್ರೆ ಆಯಿತು. ಸ್ವಲ್ಪ ಹೊತ್ತು ಮಗುಚಿ ಆದಮೇಲೆ ಪಾಲಕ್ ಸೊಪ್ಪು ಮೆತ್ತಗಾಗ್ತದೆ ನೋಡಿ. ಪಾಲಕ್ ಸೊಪ್ಪು ಚೆನ್ನಾಗಿ ಬೇಯಬೇಕು, ಅಷ್ಟು ಹೊತ್ತು ಮಗುಚಿಕೊಳ್ಳಿ. ಪಾಲಕ್ ಸೊಪ್ಪು ಚೆನ್ನಾಗಿ ಮೆತ್ತಗಾಗಿದೆ ನೋಡಿ. ಈಗ ನೀರು ಚೆನ್ನಾಗಿ ಬಿಟ್ಟುಕೊಂಡಿದೆ. ಈ ನೀರೆಲ್ಲ ಆರುವ ತನಕ ಸ್ವಲ್ಪ ಹೊತ್ತು ಮಗುಚಿಕೊಳ್ಳಿ ನೋಡಿ. ಈಗ ಸ್ವಲ್ಪ ಮಸಾಲೆಗಳನ್ನು ಹಾಕುವ 1 ಚಮಚ ಮೆಣಸಿನ ಹುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಖಾರ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. 1/2 ಚಮಚ ಅರಶಿನ ಹುಡಿ, 1 ಚಮಚ ಗರಂ ಮಸಾಲೆ ಹಾಕ್ಕೊಳ್ಳಿ. ಈಗ ಇದನ್ನು ಸ್ವಲ್ಪ ಹೊತ್ತು ಹುರಿಬೇಕು, ಮಸಾಲೆಗಳು ಚೆನ್ನಾಗಿ ಹೊಂದಿಕೊಳ್ಬೇಕು, ಅಷ್ಟು ಹೊತ್ತು ಹುರಿಯಿರಿ ನೋಡಿ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನಾವು ಕಲಸಿಟ್ಟಂತಹ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಬೇಕು. ಈಗ ಕಲಸಿಟ್ಟ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ. ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಅದನ್ನು ಸೇರಿಸಿಕೊಳ್ಳಿ. ಈಗ ಇದು ಸ್ವಲ್ಪ ಗಟ್ಟಿಯಾಗುವ ತನಕ ಮಗುಚಬೇಕು. ನಿಮಗೆ ಗ್ರೇವಿ ಥರ ಬೇಕಿದ್ರೆ ಒಂದು ಸ್ವಲ್ಪ ತೆಳ್ಳಾಗಿ ಮಾಡಿಕೊಳ್ಳಿ. ಚಪಾತಿ, ರೊಟ್ಟಿಗೆಲ್ಲ ಹಚ್ಚಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿ ಆಗ್ತದೆ ನೋಡಿ. ಅನ್ನಕ್ಕೂ ಸಹ ತುಂಬಾ ರುಚಿ ಆಗ್ತದೆ, ಗ್ರೇವಿ ದಪ್ಪ ಆಗ್ತಾ ಬಂತು. ಈಗ ಇದಕ್ಕೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಗುಚಿದ್ರೆ ರುಚಿಯಾದ ಜುಣುಕ ರೆಡಿ ಆಯಿತು ನೋಡಿ. ತುಂಬಾ ರುಚಿ ಇರ್ತದೆ, ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಚಪಾತಿಗೆ, ರೊಟ್ಟಿಗೆ ತುಂಬ ಚೆನ್ನಾಗಿ ಆಗ್ತದೆ ನೋಡಿ. ಈಗ ಇದು ಆಗಿದೆ. ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನೆಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು.